ಗದಗ್ ಜಿಲ್ಲೆಯ ಗದಗ್ ತಾಲೂಕಿನ ಹುಲಕೋಟಿಯಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅನಿಲ್ ಮೆಣಸಿನಕಾಯಿ ಅವರು ಎಚ್ ಕೆ ಪಾಟೀಲ್ ಅವರಿಗೆ ಅವರದೇ ಊರಿನಲ್ಲಿ ಅವರ ವಿರುದ್ಧ ಗುಡುಗಿದರು. ಅವರಿಗೆ ನಾನು ಇಲ್ಲಿಗೆ ಬಂದರೆ ಭಯವಾಗುತ್ತದೆ, ಆದ್ದರಿಂದ ನನಗೆ ಈ ಊರಿಗೆ ಬರಲು ಬಿಡುವುದಿಲ್ಲ. ನಾನು ನಡೆಸುತ್ತಿರುವ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿಯ ವತಿಯಿಂದ ಇಲ್ಲಿ ಚೆಸ್ ಆಟ ಆಡಿಸಲು ಅನುಮತಿ ಕೋರಿದೆ. ಅದಕ್ಕೆ ಅಧಿಕಾರಿಗಳಿಗೆ ಹೆದರಿಸಿ ನನಗೆ ಇಲ್ಲಿ ಆಡಿಸಲು ಅನುಮತಿ ರದ್ದು ಮಾಡಿಸಿದ್ದಾರೆ. ಆದರೆ ನಾನು ಬಿಡುವುದಿಲ್ಲ. ಹೇಗೆ ಆಡಿಸಬೇಕು ಎನ್ನುವುದು ನನಗೆ ಗೊತ್ತು. ಒಂದು ವಾರ ಕೊಡುತ್ತೇನೆ ಅಷ್ಟೇ, ಅಷ್ಟರಲ್ಲಿ ಕೊಟ್ಟರೆ ಒಳ್ಳೆಯದು, ಇಲ್ಲದಿದ್ದರೆ ಮುಂದಿನದು ನನಗೆ ಗೊತ್ತು ಎಂದು ಎಚ್ ಕೆ ಪಾಟೀಲ್ ವಿರುದ್ಧ ಕಿಡಿಕಾರಿದರು. ಕ್ಯಾಮರಾಮನ್ ಜಗದೀಶ್ ಜ್ಯೋತಿ, ಅಶೋಕ್ ಹುಗಾರ್, ಎನ್ಕೆಎಸ್ ಟಿವಿ 4, ಗದಗ್. ಹಾಗೂ ಗದಗ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿ ನಿರಂತರವಾಗಿ ಕ್ರೀಡೆಗಳನ್ನು ಆಯೋಜನೆ ಮಾಡ್ಕೊಂಡು ಬಂದಿರೋದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ನಾವೇನು ಈ ಬಾರಿ ಎಲ್ಲ ಕ್ರೀಡೆಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಮತ್ತು ಶಹರ ಮಟ್ಟದಲ್ಲಿ ಏನು ಆಟ ಆಡಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ನಾವು ಮುಂಚೆನೇ ಕೇಳ್ಕೊಂಡಿದ್ವಿ, ಹುಲಕೋಟೆಯಲ್ಲಿ ಚೆಸ್ ಆಡಿಸಲು ಸಭಾಂಗಣ ಬೇಕು ಅಂತೇಳಿ ಗ್ರಾಮ ಪಂಚಾಯತಿಯವ್ರಿಗೆ ನಾವು ಕೇಳ್ಕೊಂಡಿದ್ವಿ. ಗ್ರಾಮ ಪಂಚಾಯತಿಯವರು ಇಲ್ಲಿರ್ತಕ್ಕಂಥ ಶಾಸಕರ ಒತ್ತಡ, ರಿಪಬ್ಲಿಕ್ ಆಫ್ ಹುಲಕೋಟೆ, ಹುಲಕೋಟೆ ಅಂದರೆ ಇಲ್ಲಿ ಶಾಸಕರು ತಮ್ಮ ಆಸ್ತಿ ಅಂತ ತಿಳ್ಕೊಂಡವ್ರು. ಯಾರೂ ಬರೋಂಗಿಲ್ಲ ಒಳಗೆ, ಯಾರು ಏನು ಕಾರ್ಯಕ್ರಮ ಮಾಡೋಂಗಿಲ್ಲ. ಭಾರತೀಯ ಜನತಾ ಪಕ್ಷದವರು ಬರಬಾರ್ದು, ಯಾರ್ದು ಒಂದು ಧ್ವಜ ಕಟ್ಟಬಾರ್ದು, ಏನೂ ಇಲ್ಲಿ ಕಾರ್ಯಕ್ರಮಗಳು ನಡಿಬಾರ್ದು. ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು ಒತ್ತಡದಿಂದ ಇಲ್ಲಿರ್ತಕ್ಕಂಥ ಪಿ ಡಿ ಒ ಅವನು ತನ್ನ ಅಸಹಾಯಕತೆಯನ್ನು ತೋರಿಸ್ಕೊಂಡ ಯಾವುದೇ ಕಾರಣಕ್ಕೆ ಆಟ ಆಡಲು ಇಲ್ಲಿ ಅವಕಾಶ ಮಾಡಿಕೊಡಬಾರ್ದು ಅಂತ. ಆಯ್ತಣ್ಣ, ನೀನು ಇದನ್ನು ಕೊಡಲ್ಲ ಅಂದ್ರೆ, ಸಭಾಂಗಣ ಕೊಡೋದಿಲ್ಲ ಅಂದ್ರೆ ನಮ್ಮ ಮೈದಾನ ಕೊಡ್ರಿ, ಗ್ರಾಮ ಪಂಚಾಯತಿ ಮೈದಾನ ಕೇಳಿದೆ, ಅದನ್ನೂ ಕೂಡ ಕೊಡೋದಿಲ್ಲ ಅಂತಕ್ಕಂಥದ್ದು ಅಸಹಾಯಕತೆಯನ್ನು ತೋರಿದ್ರ ಜೊತೆಗೆ ಅವನು ಪತ್ರ ಕೊಡ್ತಕ್ಕಂಥ ಕೆಲಸನೂ ಮಾಡಿದಾನೆ. ನೇರವಾಗಿ ನಿರಾಕರಿಸಿದ್ದಾರೆ, ನಿಮಗೆ ಚೆಸ್ ಆಡಲು ಇಲ್ಲಿ ಜಾಗವನ್ನು ಕೊಡೋದಿಲ್ಲ ಅಂತಕ್ಕಂಥದ್ದು. ಅದರರ್ಥ ಭಾರತೀಯ ಜನತಾ ಪಕ್ಷಕ್ಕೆ, ಕಮಲಕ್ಕೆ ಇಲ್ಲಿರ್ತಕ್ಕಂಥ ಶಾಸಕರು ಭಯಬಿದ್ದಾರೆ. ಯಾವತ್ತೂ ಕೂಡ ಅನಿಲ್ ಮೆಣಸಿನಕಾಯಿ ಆಗಲಿ, ಭಾರತೀಯ ಜನತಾ ಪಕ್ಷದವರು ಯಾರು ಬರ್ತಾರಂದ್ರೂ ಕೂಡ ಅವ್ರಿಗೆ ಭಯ ಶುರುವಾಗಿದೆ. ಈ ಹುಲಕೋಟೆಯಲ್ಲಿ ಜನರ ಮನಸ್ಸು ಗೆಲ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಈ ಚೆಸ್ ಆಟನ ನಾನು 8 ದಿವಸ ಅವರಿಗೆ ಗಡುವು ಕೊಡ್ತೀನಿ. ನಾನು ಇನ್ನೊಮ್ಮೆ ಮರು ಅಪ್ಲಿಕೇಶನ್ ಕೊಡ್ತೀನಿ, ಮತ್ತು ನೀವು ಇದೇ ಕತೆ ಆಡಿದ್ರೆ ಮುಂದೆ ಭಾರತೀಯ ಜನತಾ ಪಕ್ಷದವರು 4,000-5,000 ಜನ ಬಂದಿಲ್ಲಿ ಧರಣಿ ಕೊಡೋದ್ರ ಮೂಲಕ ಇಲ್ಲಿರ್ತಕ್ಕಂಥ ರಸ್ತೆ ಮೇಲೆ ಆಟ ಆಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ವಿಷಯವಾಗಿ ಈಗಾಗಲೇ ನಾನು ಹುಲಕೋಟೆ ಯಾವ ರೀತಿ ಇದೆ, ಹುಲಕೋಟೆಯಲ್ಲಿ ದಬ್ಬಾಳಿಕೆ ಏನಿದೆ, ಹುಲಕೋಟೆಯಲ್ಲಿ ಗೂಂಡಾಗೇರಿ ಏನಿದೆ, ಇಲ್ಲಿರ್ತಕ್ಕಂಥ ಗೂಂಡಾ ಸಂಸ್ಕೃತಿಯನ್ನು ಪ್ರಧಾನಮಂತ್ರಿಗಳಿಗೆ ಈಗಾಗಲೇ ಮೇಲನ್ನು ಕಳಿಸಿದ್ದೀನಿ, ಆ ಕಾಪಿಯನ್ನು ಕೊಡ್ತೀನಿ. ಅಮಿತ್ ಶಾಜಿ ಅವರಿಗೆ, ಗೃಹ ಸಚಿವರು, ಅವ್ರಿಗೆ ಮೇಲನ್ನು ಕಳಿಸಿದ್ದೀನಿ. ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಕ್ಕೆ ಮೇಲ್ ಕಳಿಸಿದ್ದೀನಿ, ನಮ್ಮ ಮುಖ್ಯಮಂತ್ರಿಗಳಿಗೆ ಮೇಲ್ ಕಳಿಸಿದ್ದೀನಿ, ನಮ್ಮ ಗೃಹ ಸಚಿವರಿಗೆ ಮೇಲ್ ಕಳಿಸಿದ್ದೀನಿ, ನಮ್ಮ ಸಚಿವರಿಗೆ ಪತ್ರ ನೀಡಿದ್ದೀನಿ. ಅವ್ರಿಗೊಂದು ಸ್ವಲ್ಪ ತಿಳುವಳಿಕೆ ಬರಬೇಕು. ಇದೇ ಗದಗಿಗೆ ಅವ್ರು ಬಂದರು, ಅದೇ ನಮ್ಮ ಕಾಂಗ್ರೆಸ್ಸಿನ ಜನ ಅಷ್ಟೊಂದು ಆತ್ಮೀಯವಾಗಿ ಅವ್ರನ್ನ ಬರಮಾಡ್ಕೊಂತಾರೆ, ಪ್ರೀತಿಯಿಂದ ನೋಡ್ಕೊಂತಾರೆ. ಅವ್ರು ಆಟ ಆಡಿಸ್ತೀನಿ ಅಂದರೆ ಅವ್ರಿಗೆ ಜಮೀನುಗಳನ್ನು ಕೊಡ್ತಾರೆ, ನಮ್ಮನ್ನು ಬ್ಲಾಕ್ ಮಾಡ್ತಾರೆ. ನಾನು ಅವರಿಗೆ ಜನತೆಗೆ ಆ ಗದಗಿನ ಕಾಂಗ್ರೆಸ್ ಇಷ್ಟಪಡ್ತೀನಿ, ನಿಮಗೇನಾರು ಒಂದು ಸ್ವಲ್ಪ ಸ್ವಾಭಿಮಾನ ಇಲ್ಲೇನಪ್ಪ. ನಾನು ಹುಲಕೋಟೆಗೆ ಆಟ ಆಡಿಸ್ತೀರಿ, ಆಟ ಆಡ್ಸಕ್ಕೆ ಬರ್ತೀನಿ ಅಂದ್ರೆ ನಮ್ಗೆ ಕೊಡಲ್ಲ, ಏನು ಕೊಡಲ್ಲ. ನೀವು ಇನ್ನೂ ಅವ್ರು ಕೇಳಿರೋದೆಲ್ಲ ಹೋಗಿ ಕೊಡ್ತಕ್ಕಂಥದ್ದು ನೀವು ಕೆಲಸ ಮಾಡ್ತೀರಿ, ನನಗೆ ಗ್ರೌಂಡ್ ಸಿಗಲಾರ್ದಂಗೆ ಬ್ಲಾಕ್ ಮಾಡಿಸ್ತೀರಿ. ನಿಮಗೇನಾದ್ರೂ ಆತ್ಮಗೌರವ ಸ್ವಾಭಿಮಾನ ಗದಗಿನವ್ರಿಗಿದ್ರೆ, ಕಾಂಗ್ರೆಸ್ಸಿನ ಗದಗಿನವ್ರಿಗಿದ್ರೆ ನನಗೆ ಭಾಳಷ್ಟು. ಅವರು ಅಸಹಾಯಕತೆ ತೋಡ್ಕೊಂಡ್ರು ಸರ್, ಅವ್ರ ಹೆದರಿಕೆಗೆ ಸರ್, ಯಾಕೆ ಸರ್ ಅವ್ರ ಕಣ್ಣಿಗೆ ನಾವು ಗುರಿ ಆಗೋಣ, ನೀವು ಒಳ್ಳೆಯವರು ಅಂತಕ್ಕಂಥ ತಮ್ಮ ವ್ಯಥೆಯನ್ನು ಕೂಡ ಗದಗಿನ ಕಾಂಗ್ರೆಸ್ಸಿನ ನಾಯಕರು ಇವತ್ತು ವ್ಯಕ್ತಪಡಿಸ್ಕೊಂತ ಬಂದಿದ್ದೆ. ನಾನು ಸುಮ್ಮನೆ ಬಿಡೋದಲ್ಲ ಈ ವಿಷಯ, ನಾನು ಬಂದಿದ್ದು ಆಟ ಆಡ್ಸಕ್ಕೆ. ಆದರೆ ನಿನ್ನೆ ನಾನು ಈ ವಿಷಯವನ್ನು ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಹುಲಕೋಟೆ ಇತಿಹಾಸನ ನಾವು ಬರ್ತಾ ನಾವು ಸೆಂಟ್ರಲ್ ಹೋಮ್ ಮಿನಿಸ್ಟರ್ಗೆ ನಾನು ಮೇಲ್ ಕಳಿಸಿದ್ದೀನಿ. ಆ ಪ್ರತಿಯನ್ನು ಕೂಡ ಪ್ರಿಂಟ್ ತರಕ್ಕೆ ಹೋಗಿದ್ರೆ ಅದನ್ನು ಕಳಿಸ್ತೀನಿ. ಅಂದರೆ ಈ ಹುಲಕೋಟೆಯಲ್ಲಿ ಯಾವ ರೀತಿ ಗೂಂಡಾಗಿ ಸಂಸ್ಕೃತಿ ಇದೆ, ರಿಪಬ್ಲಿಕ್ ಆಫ್ ಹುಲಕೋಟೆ, ಉತ್ತರ ಪ್ರದೇಶ ಏನೂ ಅಲ್ಲ. ಉತ್ತರ ಪ್ರದೇಶ ಯೋಗಿಯವರು ಬಂದಮೇಲೆ ಭಾರಿ ಬದಲಾವಣೆ ಆಗಿದೆ, ಬಿಹಾರ ಏನೂ ಅಲ್ಲ.
ಇಲ್ಲೊಂದು ಹುಲ್ಕೋಟಿ 10,000 ಇರತಕ್ಕಂತ ಪಾಪ್ಯುಲೇಷನ್ ಏನು ಹುಲ್ಕೋಟಿಯನ್ನ ಯಾವ ರೀತಿ ಒತ್ತಡದಲ್ಲಿ ಇವರು ಹಿಡ್ಕೊಂಡಿದ್ದಾರೆ ಒಂದು ಕಮಲ ಗುರುತಿನ ಕಡ್ಡಿ ಪಟ್ಟಿಗೆ ಮಾರಕ ಹೋದಂತ ಒಬ್ಬ ಪೆಟ್ಟಿ ಅಂಗಡಿಯವನ್ನ ಹೊಡೆದರು ಕಮಲ ಗುರುತು ಇದ್ದಂತ ಕಡ್ಡಿ ಪಟ್ಟಿಗೆ ಮಾರಕ ಬಿಟ್ಟಿಲ್ಲ ಇಲ್ಲ ಅಂದ್ರೆ ಎಷ್ಟು ಭಯ ಐತೆ ಅವರಿಗೆ ನಾವು ಬಿಡೋದಿಲ್ಲ ನಾವು ಇಲ್ಲಿ ಕಮಲವನ್ನ ಯಾವ ರೀತಿ ಅರಳಿಸತಕ್ಕಂತ ಕೆಲಸ ಮಾಡ್ತೀವಿ ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಷ್ಟೇ ಗಟ್ಟಿಯಾಗಿದೆ ಇವತ್ತು ಎಂತೆಂತ ದೇಶದಲ್ಲಿ ಎಂತ 5.5 ಎಕರೆ ಸ್ಲಮ್ ಬೋರ್ಡ್ ಇದ್ದಿತ್ತು ಅಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಎಷ್ಟು ಜನಕ್ಕೆ ಅಲ್ಲಿ ಅಲಾಟ್ಮೆಂಟ್ ಬೇರೆ ಕಡೆ ಆದ್ರೂ ಅಲ್ಲಿ ವಾಪಸ್ ಬಂದಿದ್ರೆ ಯಾರಲ್ಲಿ ಗುಂಡಾಗಳು ಮನೆ ಬಾಡಿಗೆ ಕೊಟ್ಟಿದ್ದಾರೆ ಒಬ್ಬನೇ ಒಬ್ಬ ಗುಂಡಾ 80 ಮನೆ ಬಾಡಿಗೆ ಕೊಡ್ತಾನೆ ಅಲ್ಲಿ ಇನ್ನೊಬ್ಬ ರೌಡಿ ಶೀಟರ್ 35 ಮನೆ ಬಾಡಿಗೆ ಕೊಡ್ತಾನೆ ಇವೆಲ್ಲ ಕೂಡ ಸರ್ಕಾರದ ಗಮನಕ್ಕಿದೆ ಇದೆಲ್ಲ ಗೃಹಮಂತ್ರಿಯಲ್ಲಿ ಗೃಹಮಂತ್ರಿಗಳಿಗೆ ಗೊತ್ತಿರತಕ್ಕಂತ ವಿಷಯ ನಮ್ಮ ಸಚಿವರಿಗೆ ಗೊತ್ತಿರತಕ್ಕಂತ ವಿಷಯ ಖಂಡಿತವಾಗ್ಲೂ ಇವತ್ತಿಲ್ಲ ನಾಳೆ ವೀರನಾರಾಯಣ ದೇವಸ್ಥಾನದ ಆಸ್ತಿ ವೀರನಾರಾಯಣ ದೇವಸ್ಥಾನ ಕೊಡಿಸತಕ್ಕಂತ ಕೆಲಸ ಪ್ರಾಮಾಣಿಕವಾಗಿ ನಾವು ಭಾರತೀಯ ಜನತಾ ಪಕ್ಷದವರು ನಾವೇನು ಮಾತು ಕೊಟ್ಟಿದ್ದೀವಿ ಅದನ್ನ ಮಾಡೇ ಮಾಡ್ತೀವಿ ಯಾಕಂದ್ರೆ ಅಲ್ಲಿ ಒಂದ ಕಡೆ ಮನಿ ತಗೊಂಡ ಮೇಲೆ ಅವರು ಶಿಫ್ಟ್ ಆಗಲೇಬೇಕು ಇವರು ಓಟ್ ಬ್ಯಾಂಕಿಗೆ ಅಲ್ಲಿ ಹಿಡ್ಕೊಂಡು ಕೊಂತಾರೆ ಬೇರೆ ಸ್ಟೇಟ್ ಇಂದ ಕರ್ಕೊಂಡು ಬಂದು ಓಟ್ ಮಾಡಿಸೋದು ಆಧಾರ್ ಕಾರ್ಡ್ ಅನ್ನು ಟ್ರಾನ್ಸ್‌ಫರ್ ಮಾಡಿಸ್ಕೊಳ್ಳೋದು ಏನ್ ಡಿಲೀಟ್ ಆಗಿಬಿಟಾವಲ್ಲ ಎದ್ರಿಕ್ಕೆ ಬಂದ್ಬಿಟ್ಟೈತೆ ಅವರು ಆಗಿರೋ ಡಿಲೀಟ್ ಅನ್ನು ಎದ್ರಿಕ್ಕೆ ಬಂದ್ಬಿಟ್ಟೈತೆ ಅವರು ಈ ಮತ್ತು ಸೇರಿಸತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡ್ಲಿ ಈ ಬಾರಿ ಚುನಾವಣೆ ಆಯೋಗ ಈಗಾಗಲೇ ನಾನು ಸುಮಾರು ಹಲವಾರು ಪತ್ರಗಳನ್ನು ಬರೆದಿದ್ದೀನಿ ಚುನಾವಣೆ ಆಗುತ್ತೆ ಹುಲ್ಕೋಟಿ ಬಗ್ಗೆ ಹುಲ್ಕೋಟಿಯ ಸ್ಯಾಟಲೈಟ್ ಇಮೇಜ್ನೊಂದಿಗೆ ಹುಲ್ಕೋಟಿಯಲ್ಲಿ ಇರತಕ್ಕಂತ ರೌಡಿ ಎಲಿಮೆಂಟ್ಗಳು ಸುತ್ತಮುತ್ತ ಗ್ರಾಮದಿಂದ ಏನು ರೌಡಿ ಎಲಿಮೆಂಟ್ಗಳು ಇದಾವು ಪ್ರತಿಯೊಂದನ್ನು ಕೂಡ ಅಮಿತ್ ಶಾ ಆಫೀಸ್ ಅವರಿಗೆ ನಮ್ಮ ಕೇಂದ್ರದ ಗೃಹಮಂತ್ರಿ ಅವರಿಗೆ ಮಾಹಿತಿಯನ್ನು ಕೊಡತಕ್ಕಂತ ಕೆಲಸ ನಾನು ಮಾಡಿದೀನಿ ಅದರ ಜೊತೆಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರಿಗೆ ಏನು ನಡೆಯುತ್ತೆ ಅಂತ ಹೇಳಿ ಯಾವ ರೀತಿ ಚುನಾವಣೆ ನಡೆಯುತ್ತೆ ಇಲ್ಲಿ ಬರೆ ಇಂಕ್ ಹಚ್ಚಿ ಕಳಿಸತಕ್ಕಂತ ಕೆಲಸ ಏನು ಮಾಡ್ತಾ ಇದ್ದಾರೆ ಹುಲ್ಕೋಟಿಯಲ್ಲಿ ಅದು ಬಂದ್ ಆಗಬೇಕು ಜನ ಮುಕ್ತವಾಗಿ ಭಯಮುಕ್ತರಾಗಿ ಬಂದು ಚುನಾವಣೆಗೆ ಓಟ್ ಹಾಕತಕ್ಕಂತ ಕೆಲಸ ಆಗಬೇಕು ಅದನ್ನು ಕೂಡ ಎಲೆಕ್ಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಗಮನಕ್ಕೆ ತಗೊಂಡಿರತಕ್ಕಂತ ಕೆಲಸ ವಿತ್ ಸ್ಯಾಟಲೈಟ್ ಇಮೇಜ್ ಇದನ್ನ ಕಳಿಸ್ಕೊಡತಕ್ಕಂತ ಕೆಲಸ ನಾನು ಕೂಡ ಮಾಡಿದೆ ಏನು ನೀವು ಈ ರಿಪಬ್ಲಿಕ್ ಆಫ್ ಹುಲ್ಕೋಟಿ ನಾವು ಯಾವುದು ಕೂಡ ಇಲ್ಲಿ ಒಂದು ಬದಲಾವಣೆ ತಗೊಂಡು ಬರ್ತೀವಿ ಹುಲ್ಕೋಟಿಯಲ್ಲಿ ಇವತ್ತೇನು ನಾವು ಆಟ ಆಡಕ್ಕೆ ಬರ್ತೀವಿ ಅಂದ್ರೆ ಈ ರೀತಿ ಮಾಡ್ತಾ ಇದ್ರಲ್ಲ ನಾನು ಈ ಸಂದರ್ಭದಲ್ಲಿ ಹನುಮಂತಣ್ಣ ಅವರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಇನ್ನೂ ಒಂದು ವಾರ ಕಾಯ್ತೀನಿ ನೀವೇ ಪ್ರೀತಿಯಿಂದ ಕರೆಸಿ ಇಲ್ಲಿ ಜಾಗ ಕೊಟ್ಟು ಆಟ ಆಡಿಸಿದ್ರೆ ಸ್ಪೋರ್ಟಿವ್ ಆಗಿ